ಒಂದು ಮನ್ನ ಸಭಾಧ್ಯಕ್ಷರ ಪ್ರತಿಪಕ್ಷದ ನಾಯಕರು ಅವ್ರಿಗೆ ಗೊತ್ತದ, ಗೊತ್ತಿದ್ದು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೊಂದು ಸಾರಿ ಹೇಳ್ತೀನಿ, ಒಂದು ಸಬ್ಬೆ ಬೇಸಿನ್ ಕ್ರಾಸ್ ಆಗ್ತದೆ, ಕೃಷ್ಣಾ ಮತ್ತು ತುಂಗಭದ್ರಾ ಸಬ್ ಬೇಸಿನ್ ಕ್ರಾಸ್ ಆಗ್ತದೆ, ನಂಬರ್ ಒನ್. ನಂಬರ್ ಟು, ಇಲ್ಲಿ ಸಮಸ್ಯೆಯನ್ನು ಸಬ್ ಬೇಸಿನ್ ಕ್ರಾಸ್ ಆದರೆ ಆಂಧ್ರ ಮತ್ತು ತೆಲಂಗಾಣದವರು ಎದ್ಕೊಂಡಿರ್ತಾರೆ, ನಂಬರ್ ಒನ್. ನಂಬರ್ ಟು, ಇಲ್ಲಿ ಏನು ನಾವು ನೀರಾವರಿ ಯೋಜನೆ ತೊಗೊಳ್ಬೇಕಂತೀವಿ, 15 ಕಿಲೋಮೀಟ್ರ್ ಟನ್ನಲ್ಲು ಹಟ್ಟಿ ಗೋಲ್ಡ್ ಮೈನ್ಸ್ ಏರಿಯಾದಾಗ ಹೋಗ್ತದೆ 15 ಕಿಲೋಮೀಟ್ರ್ ಟನ್ನಲ್. ಎರಡನೇದ್ದು 80 ಮೀಟ್ರ್ ಡೀಪ್ ಕಟ್ ಬರ್ತದೆ ಸರ್, 80 ಮೀಟ್ರ್. 80 ಅಂದರೆ 250 ಫೀಟ್ಗಿಂತಲೂ ಹೆಚ್ಚು ಆಳ ಕೆನಾಲ್ ಅಗಿಬೇಕಾಗ್ತದೆ. ಮೂರನೇದ್ದು ಇದು ಡೀಪ್ ಕಟ್ ಜೊತೆಯಲ್ಲಿ ವಾಟರ್ ಅಲೊಕೇಶನ್ನು ಇಲ್ಲ, ವಾಟರ್ ಅಲೊಕೇಶನ್ ಇಲ್ಲದೇ ನಾವು ಕಮಾಂಡ್ ಏರಿಯಾ ಎಕ್ಸ್ಟೆಂಡ್ ಮಾಡಿದ್ವಿ ಅಂದರೆ ಇದು ಇಂಟ್ರೆಸ್ಟ್ ರೇಟ್ ಪ್ರಾಬ್ಲಮ್ಗೂ ಬರ್ತದೆ. ಆ ಕಾರಣಕ್ಕಾಗಿ ಸೂಕ್ಷ್ಮವಾಗಿ ಹೇಳಿದ್ದೆ, ನೋಡೋಣತ್ತ ಮುಂದಿನ ನಿರ್ಮಾಣದಾತ ಅವ್ರು ರೆಕಮೆಂಡ್ ಮಾಡಿದಿರಿ, ಮುಂದಿನ ನಿರ್ಮಾಣದಾಗ ಇನ್ನೊಂದು ಸಾರಿ ಪರಿಶೀಲನೆ ಮಾಡಲಿಕ್ಕೆ. ಮತ್ತು ಬೇರೆ ಯೋಜನೆಯಲ್ಲಿ ಪೈವೇ ಕೆನಾಲ್ದಲ್ಲಿ ಬರ್ತಕ್ಕಂಥ ಏರಿಯಾ ಏನಿದೆ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಅನುಕೂಲ ಮಾಡಿಕೊಡ್ಲಿಕ್ಕೆ ಏನೇನು ಮಾಡಬೇಕು ಮಾಡೋಣ. ಓಕೆ, ಆರ್ ಮಂಜುನಾಥ್, ಆರ್ ಮಂಜುನಾಥ್ ಪ್ರಶ್ನೋತ್ತರ. ನೀವು ಈಗ ಸ್ವಲ್ಪ ಇದು ಭಾಳ ಬರ್ನಿಂಗ್ ಪ್ರಾಬ್ಲಮ್ ಕೂತ್ಕೊಂಡ್ರಿ ಇವರೇ ಬಸವೇಗೌಡ ಅಲ್ಲ. ಆಯ್ತು ಕೂತ್ಕೊಂಡು ಮಾತಾಡ ಕೇಳಿದೆ. ಇದು ಪ್ರಾಬ್ಲಮ್ ಪಾಪ, ಅವರು ಜನರಿಗೆ ಭರವಸೆ ಕೊಟ್ಬಿಟ್ಟಿದ್ದಾರೆ, ಮಾಡಿಸ್ಕೊಳ್ಳೋಣ ನಾವು ಅಧಿಕಾರಕ್ಕೆ ಬಂದ್ರೆ ಅಂತ ಕೊಟ್ಬಿಟ್ಟಿದ್ದಾರೆ. ನೀವು ಹಿಂಗೆ ಹೇಳ್ಬಿಟ್ರೆ ಅವ್ರು ಏನಂತ ಹೇಳೋದು, ನಮ್ಮ ಎಮ್ಎಲ್ಎ ಏನು ಮಾಡಲಿಲ್ಲ ಅಂತ. ಇವರು ಮಾತು ಕೊಟ್ಟಿದ್ರು ಸರ್, ಇವರು ಮಾತು ಕೊಟ್ಟಿದ್ರು ಪ್ರಧಾನಮಂತ್ರಿ ಗೆಲ್ಸ್ ಕಳಿಸ್ರಿ ನಾವು ಮಾಡ್ತೀವಿ ಅಂತ. ಸರ್ ಆರ್ ಜೋಳರ ಏನೇನು ಮಾತು ನೀವು ಮಾತು ಕೊಟ್ಟಿದ್ರು ಅಂತಲ್ಲ, ಇದು ಸರಿಯಾದಲ್ಲ ಸರ್. ನಿಮ್ಮ ಫ್ಲೋರಲ್ಲಿ ಏನು ಮಾಡ್ತಿರ್ತಾರೆ ನೀವು ಸೋತ್ಬಿಟ್ಟಿದೀವಿ ಅಂತ ಹೇಳಿ ಹೇಳಿ ಕ್ರಮನ ಇದು ಶಾಶ್ವತವಾಗಿ ನಿಮ್ಮನ್ನ ಸೋತಿದೀವಿ ಅಂತ ಹೇಳಿ ಕ್ರಮನ ಅಲ್ಲ. ಈಗ ಸರ್ ನಿಮ್ಮ ಫ್ಲೋರಲ್ಲಿ ಮಾತು ಕೊಟ್ಟರೆ ಏನಾದರೂ ನಡೆದಿದೆಯಾ ಸರ್? ಅಮರೇಗೌಡ ಕೂತ್ಕೋ. ಈಗ ನಾನೇನು ಹೇಳ್ತೀನಿ ಅಂದರೆ, ರೈತರ ಮೇಲೆ ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾವ ಪಾರ್ಟಿಯವರ ನೀವಾರ ಇಲ್ಲಿ ನಾವೆಲ್ಲ ಇಲ್ಲಿ ಭರವಸೆ ಕೊಟ್ಟಿರೋದು ಚುನಾವಣೆ ಟೈಮ್ನಲ್ಲಿ ನಾವು ಕೊಟ್ಟಿರ್ತೀವಿ, ನೀವು ಕೊಟ್ಟಿರ್ತೀವಿ ಅಂತ ಹೇಳಿ ದಿ ಕ್ವಶನ್ ಹೇಗಾದರೂ ಮಾಡಿ ಮತ್ತೊಮ್ಮೆ ಇದನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ. ಈಗ ಲೀಗಲ್ ಪ್ರಾಬ್ಲಮ್ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳೋಕ್ಕಾಗಲ್ಲ. ಹೇಗಾದರೂ ಸೇವಿಂಗ್ಸ್ನಲ್ಲಿ ನೀರನ್ನು ಉಳಿಸಿ ಈ ಪ್ರಾಜೆಕ್ಟ್ಗೆ ಕೊಡ್ತಕ್ಕಂಥದ್ದು ಮಾಡಬೇಕು. ಇದು ಭಾಳ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಪ್ರಾಜೆಕ್ಟು ರೈತ ಹಿತದೃಷ್ಟಿಯಿಂದ. ಅದರಿಂದ ನಾನು ರಮೇಶ್ ಜಾರಕಿಹೊಳಿ ಅವರು ಕೂಡ ಪಾಪ ಭರವಸೆ ಕೊಟ್ಟಿ ಆಗ ಅವತ್ತು ನಿಮ್ಮ ಅವ್ರು ಕೊಟ್ಟಿದ್ದಾರೆ. ಅದರಿಂದ ನೀವು ಇದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನೆಗೆಟಿವ್ ಆಗಿ ಮೊದಲೇ ತಲೆನಲ್ಲಿ ಇದ್ಬಿಟ್ರೆ ಕೊಡಕ್ಕಾಗಲ್ಲ, ನೀರು ಕೊಡಕ್ಕಾಗಲ್ಲ. ಪಾಸಿಟಿವ್ ಆಗಿ ಸ್ವಲ್ಪ ಯೋಚನೆ ಮಾಡಿ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಅದನ್ನ ಕೊಡ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಪ್ರಯತ್ನ ಮಾಡಿ ಸರ್. ನಾವು ಆ ಪಕ್ಷ ಈ ಪಕ್ಷ ನೋಡೋದಲ್ಲ, ತಾವು ಗೆದ್ದು ಬಂದಂತ ಬಾದಾಮಿ ಕ್ಷೇತ್ರಕ್ಕೂ ಕೂಡ ಕೆರೂರ್ ಲಿಫ್ಟ್ ಇರಿಗೇಷನ್ ಆಯ್ತು ಬಿಡಿ ಸರ್. ಚೀಫ್ ಮಿನಿಸ್ಟರ್ ಆಯ್ತಲ್ಲ ಅಲ್ಲಿ ಪ್ರಸ್ತಾಪ ಮಾಡಿದ್ರೆ ಏನ್ ಪ್ರಯೋಜನ? ಪಾರ್ಟಿ ನೋಡೋದೇ ಇಲ್ಲ ನಾವು. ವಾಪಸ್ ತಗೊಳ್ರಿ, ಹಾಗಾದ್ರೆ ತಗೊಳ್ದ್ರೆ ಕೆಲಸ ಶುರು ಮಾಡ್ತೀರಿ. ನೋಡ ಬಂದ ಕಾರ್ಯಕ್ರಮ ಮಾಡಿ ಪೂಜೆ ಮಾಡಿ ಕೆಲಸ ಶುರು ಮಾಡಿಸಿದ್ರೆ ಈಗ ಬಂದ್ ಮಾಡಕ್ ಆಗ್ತದೆ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರ, ಮಾನ್ಯ ಪ್ರತಿಪಕ್ಷದ ನಾಯಕರ ಏನು ಸಲಹೆ ಕೊಟ್ಟಿದಾರ, ಖಂಡಿತವಾಗಿಯೂ ಇನ್ನೊಮ್ಮೆ ಪರಿಶೀಲನೆ ಮಾಡ್ಲಿಕ್ಕೆ ನಮ್ಮ ಟೆಕ್ನಿಕಲ್ ಟೀಮ್ಗೆ ಹೇಳ್ತೇನೆ, ಅವಕಾಶ ಇದ್ರೆ ಮಾಡಿಕೊಡ್ತಕ್ಕಂಥ.